ಹಲೋ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ದ್ರಿಗೂ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಬಂದ್ಬಿಟ್ಟು ಮಂಗಳವಾರ ಸಂಜೆ ಆಗ್ತಾಯಿದೆ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಎಲ್ಲ ಕೆಲಸಗಳನ್ನ ಮುಗಿಸಿ ನಾನು ಆರಾಮಾಗಿಯೇ ಸಾಕುತಿದ್ದೀನಿ ಅಂತಲೇ ಹೇಳ್ಬೋದು ಬೆಳಗ್ಗೆ ಅಮ್ಮ ಹೋಗಿ ಬಿಡ್ಸೋಕೆ ಹೋದಾಗಿಂದ ಅಡುಗೆ ಮಾಡಿದಷ್ಟೇ ಕೆಲಸ ಇನ್ನೇನು ಅಷ್ಟು ಕೆಲಸ ಇರಲಿಲ್ಲ ಸಣ್ಣ ಪುಟ್ಟ ಕೆಲಸಗಳು ಅದನ್ನು ಮುಗಿಸ್ಕೊಳ್ಳೋದು ನಾನು ಇವತ್ತಿನ ದಿನ ಆರಾಮಾಗಿಯೇ ಕಳೆದಿದ್ದೀನಿ ಇವಾಗ ಅಮ್ಮಂಗೆ ಸ್ವಲ್ಪ ತಲೆನೋ ಇರೋದ್ರಿಂದ ಅವ್ರು ರೆಸ್ಟ್ ಮಾಡ್ತಾಯಿದ್ದರೆ ತುಂಬ ದಿನಗಳಿಂದ ನಾನು ಅನ್ಕಳ್ತಾ ಇದ್ದೆ ನಿಮ್ಮ ಜೊತೆ ನಿಮ್ಗಳಿಗೆ ನಮ್ಮ ಮನೆ ಪಕ್ಕ ಇರೋ ಪುಟ್ಟ ತೋಟ ನಮ್ಮದು ಗಾರ್ಡನಿಂಗ್ ಏನಿದೆ ಅದು ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ಬೇಕು ಅಂತಂದರೆ ಅದು ನನಗೆ ಸಾಧ್ಯನೇ ಆಗ್ತಾ ಇರಲಿಲ್ಲ ತುಂಬ ಬ್ಲಾಗ್ನ ಮಾಡಿದ್ದೀನಿ ಬಟ್ ನನಗೆ ಅದು ಎಕ್ಸ್ಪ್ಲನೇಷನ್ ಕೊಡೋದಕ್ಕೂ ಕೂಡ ನನಗೆ ಇನ್ನೂ ಆಗ್ತಾಯಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಅದು ಮಾತಾಡೋವಾಗ ಕೆಲವೊಮ್ಮೆ ತಪ್ಪು ತಪ್ಪಾಗ್ತಾ ಇರುತ್ತೆ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊತಿಲ್ಲ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರಿಂದ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಆ ತುಂಬ ದಿನಗಳಿಂದ ಅನ್ಕೊಳ್ತಾ ಇದ್ದು ವೀಡಿಯೋ ಅಂತಂದರೆ ನಮ್ಮ ಗಾರ್ಡನಿಂಗ್ ವಿಡಿಯೋ ಮಾಡಬೇಕು ಅಂತ ಅಂದ ಅದಕ್ಕೆ ಇವತ್ತು ಕಾಲಕ್ಕೆ ಕೂಡ ಬಂದಿದೆ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಬಿಸಿಲು ಬೀಳ್ತಾ ಇರುತ್ತೆ ಆ ಇದರಲ್ಲಿ ನಾವು ವೀಡಿಯೋ ಮಾಡ್ತಾವ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಮ್ಮ ಪುಟ್ಟ ಗಾರ್ಡನಿಂಗ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ದೂರದಲ್ಲಿ ಕಾಣಿಸ್ತಾ ಇರೋವಂಥದ್ದು ನಮ್ಮೂರು ಬೆಟ್ಟ ಫ್ರೆಂಡ್ಸ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ನಮ್ಮ ಗಾರ್ಡನ್ ಫಸ್ಟು ಹಿಂದೆ ಭಾಗದಿಂದ ಬಂದ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಬಳ್ಳಿ ಥರ ಹಬ್ಕೊಂಡಿದೆ ನೋಡಿ ಈ ಸೈಡ್ ಫುಲ್ಲು ದಂಟು ಅದು ದಂಟದು ಬೀಜ ಆಗಲಿ ಅಂತ ಬಿಟ್ಟಿರೋ ಅಂಥದ್ದು ನೋಡಿ ಇದು ಬಳ್ಳಿ ಇದೇನಂತೆ ಶಂಕು ಪುಷ್ಪ ಅಂತ ಏನು ಹೇಳ್ತೀವಿ ಅದು ವೈಟ್ ಕಲರ್ದು ಇದು ತುಂಬ ಹೂ ಕೂಡ ಬಿಡುತ್ತೆ ನೋಡಿ ಕಾಯಿ ಕೂಡ ಆಗಿದೆ ಇದು ಇದು ಮೇಲೆ ಅದನ್ನು ಹಾಕಿದ್ರೆ ಅದೇ ಸಸಿ ಆಗುತ್ತೆ ಈ ಸೈಡ್ ಒಂದು ಕನಕಾಂಬ್ರ ಇದೆ ಪ್ಲಸ್ ಇದೊಂದು ಡೇರೆ ಮತ್ತೆ ಹಿಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ನಿತ್ಯ ಮಲ್ಲಿಗೆ ಅಂತ ಏನು ಹೇಳ್ತೀವಿ ಅದು ನಿತ್ಯ ಮಲ್ಲಿಗೆ ಕೂಡ ಅಷ್ಟೇ ಒಂದು ಮೂರಿಂದ ನಾಲ್ಕು ಗಿಡಗಳಿದೆ ಬೇರೆ ಬೇರೆ ಹತ್ರ ಹಾಕಿದ್ದೀವಿ ತೋರಿಸ್ತೀನಿ ನಿಮಗೆ ನೋಡ್ರಿ ಅದರ ಪಕ್ಕದಲ್ಲಿ ಪಕ್ಕಾಗಿ ಒಂದು ನಾವು ಸಬ್ಜಾ ಬೀಜ ಅಂತ ಏನು ಹೇಳ್ತೀವಿ ನಾವು ಕಗ್ಗಾರ್ ಪತ್ರೆ ಅಂತ ಹೇಳ್ತೀವಿ ನಿಮ್ಮ ಕಡೆ ಏನು ಹೇಳ್ತೀರ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದು ಕರ್ಬೇವಿನ ಗಿಡ ಅದಕ್ಕೇನೇ ಹೀರೆಕಾಯಿ ಗಿಡ ಅದು ಒಪ್ಕೊಂಡಿದೆ ಇವಾಗ ಸ್ವಲ್ಪ ಸ್ವಲ್ಪ ಕಾಯಿ ಬಿಡ್ತಾಯಿದೆ ನಿಮಗೆ ಕಾಣಿಸ್ತಾ ಹರ್ಬೋದಲ್ಲಿ ಆದರೆ ಅದು ರೋಗ ಅಂದ್ಬಿಟ್ಟು ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ದಾಸವಾಳ ಗಿಡ ನಮ್ಮ ಗಾರ್ಡನಲ್ಲಿ ದಾಸವಾಳ ಗಿಡಗಳು ಅಷ್ಟೇ ತುಂಬ ಕಲರ್ ದಾಸವಾಳ ಗಿಡಗಳಿದೆ ಇದು ಒಂದು ಸುತ್ತಿಂದು ರೆಡ್ ಕಲರು ಹೂವೆಲ್ಲ ಕಿತ್ಬಿಟ್ಟಿದ್ದಾರೆ ಬೆಳಗ್ಗೆ ಇದು ಅಷ್ಟೇ ಕನಕಾಂಬ್ರ ಗಿಡ ಇದು ಇದು ತುಂಬ ವಯಸ್ಸಾಗಿಬಿಟ್ಟಿದೆ ನೋಡಿ ಈಗ ಇಲ್ಲಿ ಕಾಣಿಸ್ತಾರಂಥದ್ದು ಅದೊಂದು ಪ್ಲಸ್ ಇದೊಂದು ಎರಡು ಎಳ್ಳಿಕಾಯಿ ಗಿಡಗಳು ನೋಡಿ ಇಲ್ಲಿ ಪುಟ್ಟ 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 ಚಿಂತಾಮಣಿ ಹೂವು ಅಂತ ಏನು ಹೇಳ್ತೀವಿ ಅದು ಸಸಿಗಳಿವು ತುಂಬ ಬಿಟ್ಟಿದ್ದಾವೆ ಕಿತ್ಕೊಂಡೋಗಿ ಹತ್ರ ಹಾಕ್ಬೇಕು ಮತ್ತಿದು ರೋಸು ರೆಡ್ ಕಲರ್ ರೋಸು ಜಾಸ್ತಿ ಹೂವು ಬಿಡೋಲ್ಲ ಅದು ನೋಡಿ ಇವೆಲ್ಲ ಒಂದೇ ಕಲರ್ ಡೇರೆ ಜಾಸ್ತಿ ಒಂದೇ ಕಲರ್ದೇ ಡೇರೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈ ಸಲ ನಮ್ಮ ಗಾರ್ಡನಿಂಗಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಪ್ರತಿ ಸಲ ಒಂದು ಏಳರಿಂದ ಎಂಟು ಕಲರ್ ಇರ್ತಿತ್ತು ಈ ಸಲ ಒಂದು ನಾಲ್ಕರಿಂದ ಐದು ಕಲರ್ ಇರ್ಬೋದು ಅಷ್ಟೇ ಈ ಸಲ ಗೆಡ್ಡೆ ಕಿತ್ತು ಹಾಕ್ಲಿಲ್ಲ ಅಮ್ಮ ಅದಕ್ಕೋಸ್ಕರ ಹೂವು ಕಮ್ಮಿ ಆಗಿಬಿಟ್ಟಿದ್ದಾವೆ ಅಂತ ಕಲರು ಅಂತ ಹೇಳ್ತಾಯಿದ್ರು ಅದೇನಾಗ್ಬಿಡುತ್ತೆ ಮುಂಗಾರು ಮಳೆ ಅಂತ ಏನು ಹೇಳ್ತೀವಿ ಆ ಟೈಮಲ್ಲಿ ಏನು ಸತ್ತ ಹಾಕೋದು ನನಗೂ ಗೊತ್ತಿಲ್ಲ ಸರಿಯಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರ್ತವೆ ನೋಡಿ ಈಗ ಈಗಿಷ್ಟು ಹೋಗಿಬಿಟ್ಟಿದೆ ಬೆಳಗ್ಗೆ ಪೂಜೆಗೆ ಸ್ವಲ್ಪ ಕಿತ್ಕೊಂಡಿದ್ದಾರೆ ಸೊ ಇವಾಗೇನಿಷ್ಟು ಬಿಟ್ಟಿದೆ ನೋಡಿ ಎಳ್ಳಿಕಾಯಿ ಕೂಡ ಅಷ್ಟೇ ಮರು ತುಂಬ ಬಿಟ್ಬಿಟ್ಟೈತೆ ಅಮ್ಮ ಉಪ್ಪಿನಕಾಯಿ ಕೂಡ ಹಾಕ್ತಾರೆ ನೋಡೋಣ ಆದಷ್ಟು ಬೇಗ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇದು ಬಂದು ಇದು ಡೈಲಿ ಬಿಡುತ್ತಿದ್ದವು ತುಂಬಾ ಬಿಡ್ತವೆ ಹುಚ್ಚಳು ಹೇಳ್ತೀವಲ್ಲ ಆ ಹುಚ್ಚಳ ಅಲ್ಲ ಇದು ನೋಡೋದಕ್ಕೆ ಹುಚ್ಚಳ್ಳ ಥರನೇ ಇದೆ ಅಷ್ಟೇ ಸೇಮು ನೋಡಿ ಇವಾಗ ಹಿಂಭಾಗದಲ್ಲಿ ತೋರಿಸ್ತೀನಿ ನೋಡಿ ಶುಂಠಿ ನಾವೇನು ಮನೆಗೆ ಯೂಸ್ ಮಾಡ್ಕೊಂಡಿರ್ತೀವಿ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋರೆ ಸಾಕು ತುಂಬ ನೀಟಾಗಿ ಬೆಳ್ಕೊಂಡು ಹೋಗುತ್ತದು ನೋಡಿ ಮರೆಯೆಲ್ಲ ಹುಚ್ಚು ಕೂತ್ಕೊಂಡೈತೆ ಒಂದೇ ಒಂದು ಎಲ್ಲೋ ಕಲರ್ ಡೇರೆ ಗಿಡ ಅದು ಮತ್ತಿದು ಬಂದು ಆರೆಂಜ್ ಕಲರ್ ತುಂಬ ದಪ್ಪ ಬಿಡುತ್ತೆ ಇದು ಆರೆಂಜ್ ಕಲರ್ ದಾಸವಾಳ ಗಿಡ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಫುಲ್ಲು ದಾಸವಾಳ ಗಿಡಗಳದ್ದೆ ಒಂದು ಬ್ಲಾಗ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಈ ಫ್ರೆಂಡ್ ಫುಲ್ಲು ಮುಗಿತು ನೆಕ್ಸ್ಟ್ ಈಗ ಮನೆ ಹಿಂಭಾಗಕ್ಕೆ ಇದ್ದೀನಿ ನಾನು ಇಲ್ಲಿ ಕರ್ಬೂಜ ಅಂತ ಏನು ಹೇಳ್ತೀವಿ ಅದು ಒಂದೇ ಒಂದು ಗಿಡ ಉಟ್ಕೊಂಡೈತೆ ಮತ್ತು ಇದು ಬಂದು ಪನ್ನೀರ್ ಪತ್ರೆ ಗಿಡ ಇದು ಐದು ಸುತ್ತಿಂದು ನೋಡ್ತಾ ಇರ್ಬೋದು ನಂಜು ಗಿಡ ಅಂತ ಏನು ಹೇಳ್ತೀವಿ ಅದು ಇದು ಅಷ್ಟೇ ಡೈಲಿ ಪೂಜೆಗೆ ತುಂಬ ತುಂಬಾ ಹೂಗಳು ಬಿಡುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯ ಹತ್ರ ಒಂದು ಕಡ್ಡಿನಾದ್ರೂ ಸರಿ ಹಾಕ್ಕೊಳ್ಳಿ ನೋಡಿ ಇದು ವೈಟ್ ಕಲರ್ ಡೇರೆ ಗಿಡ ಹಿಂದೆ ಕಾಣಿಸ್ತಾ ಇರೋವಂಥದ್ದೆಲ್ಲ ಚಿಂತಾಮಣಿ ಗಿಡ ಇದು ಒಂಥರ ಕಲರ್ ಇದು ಯಾವ ಕಲರ್ ಅಂತ ಹೇಳೋಕ್ಕಾಗಲ್ಲ ಭೂಮಿ ಕಲರ್ ಅಂತ ಹೇಳ್ತೀವಲ್ವಾ ಆ ಕಲರ್ದು ಒಂದು ಸುತ್ತಿಂದು ದಾಸವಾಳ ಇದು ಯೆಲ್ಲೋ ಕಲರ್ ಒಂದು ಸುತ್ತಿನ ದಾಸವಾಳ ಇದು ನನ್ನ ಪೂಜೆ ಮಾಡಿರೋ ದೇವ್ರ ಮನೆ ಬ್ಲಾಗ್ ಹಾಕಿದ್ದೆ ಅಲ್ವಾ ಅದನ್ನು ನೀವು ನೋಡಿದರೆ ಅದರಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಇದೆಲ್ಲ ಬೆಳಗ್ಗೆಗೆ ಅಟ್ಕೊಳುತ್ತಿದ್ದು ನೋಡಿ ಇದು ಕೂಡ ಯೆಲ್ಲೋ ಕಲರ್ ಅಂತ ಅನಿಸ್ತಾ ಇದೆ ಡೇರೆ ಗಿಡ ಫ್ರೆಂಡ್ಸ್ ಇದು ಬಂದು ರೆಡ್ ಕಲರ್ದು ಒಂದು ಸುತ್ತಿನದು ತುಂಬ ಹೂ ಬಿಟ್ಟಿದ್ದಾಗ ಒಮ್ಮೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಖಂಡಿತವಾಗ್ಲೂ ನೋಡಿ ಹಿಂದೆ ಕಾಣಿಸ್ತಾ ಇರೋವಂಥದ್ದು ಮಲ್ಲಿಗೆ ಗಿಡ ಇದು ಹೂವಿನ ಗಿಡ ಫ್ರೆಂಡ್ಸ್ ಇದು ಬಂದು ಕನಕಾಂಬ್ರ ಪರವಾಗಿಲ್ಲ ಸ್ವಲ್ಪ ಹೂ ಬಿಟ್ಟಿದೆ ಇದು ಬಂದು ಪುಟಾಣಿಗೆ ಬಿಡೋ ಅಂತ ದಾಸವಾಳದ ಗಿಡ ರೆಡ್ ಕಲರ್ ಈಗ ವಾಪಸ್ ಮನೆ ಪಕ್ಕಕ್ಕೆ ಹೋಗ್ತಾಯಿದ್ದೀನಿ ಇಲ್ಲಿ ಹೊಸದಾಗಿ ಮಣ್ಣೆಲ್ಲ ಒಡೆಸೋದ್ರಿಂದ ಜಾರು ಅನ್ನೋದಕ್ಕೋಸ್ಕರ ಗರಿಗಳನ್ನ ಹಾಕಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಮತ್ತೆ ವಾಪಾಸ್ ಇದು ಮರ್ಗ ಅಂತ ಏನು ಹೇಳ್ತೀವಿ ಫ್ರೆಂಡ್ಸ್ ನಾವು ಅದು ತುಂಬ ಅಂದರೆ ತುಂಬ ಗಮ ಇರುತ್ತೆ ದೇವ್ರ ಮನೇಲಿ ಸ್ವಲ್ಪ ಇಟ್ಬಿಟ್ರೆ ಸಾಕು ಇದು ಕೂಡ ಯೆಲ್ಲೋ ಕಲರ್ ಒದ್ದಪ್ಪ ಬಿಡುತ್ತೆ ದಾಸವಾಳ ಇವೆರಡು ಬಂದು ನಿತ್ಯ ಮಲ್ಲಿಗೆ ಇದು ಕಗ್ಗರ್ಲೆ ಪತ್ರೆ ಗಿಡ ನೋಡಿ ಇದು ಕೂಡ ಡೇರೆ ಗಿಡ ಇದು ಕೂಡ ತುಂಬ ಹೂ ಬಿಟ್ಟಿದೆ ಪಕ್ಕದಲ್ಲಿ ಅಲೋವೆರಾ ಅಲೋವೆರಾ ಎರಡು ಗಿಡ ಇದೆ ಒಂದು ನೋಡಿ ಇಲ್ಲದೆ ಇನ್ನೊಂದು ಹಿಂಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಮತ್ತಿದು ಬಂದು ಲೆಮನ್ ಗ್ರಾಸ್ ಇದು ಲೆಮನ್ ಗ್ರಾಸ್ ಯೂಸಸ್ ನಿಮಗೆ ತುಂಬಾ ಇದೆ ಬೇಕಿದ್ರೆ ನಾನು ಮಾಡಿ ಹಾಕ್ತೀನಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಹಿಂದೆ ಕಾಣಿಸ್ತಾ ಇರ್ಬೋದು ನಿಮಗೆ ದವಣ ಅಂತ ಏನು ಹೇಳ್ತೀವಿ ಅದು ದವಣ ಪತ್ರೆ ಗಿಡ ಮತ್ತು ಇಲ್ಲೂ ಕೂಡ ಒಂದು ಕಗ್ಗಾದ್ಲ ಪತ್ರ ಗಿಡ ಇದೆ ಮತ್ತು ಈ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಹೊಸ್ದಾಗಿ ದಾಸವಾಳ ಕಡ್ಡಿಗಳನ್ನ ಹಾಕಿದ್ದೀವಿ ಇನ್ನೂ ಕೂಡ ಅದು ಚಿಗುರ್ಕೊಂಡಿಲ್ಲ ಚಿಗುರ್ಕೊಂಡು ಬರುತ್ತೆ ಮಳೆ ಹೋಗಿದ್ರೆ ಮತ್ತು ಪುಟ್ಟ ಪುಟ್ಟ ಕನಕಾಂಬಳ ಸಸ್ಯಗಳು ಕೂಡ ಉಟ್ಕೊಂಡಿದ್ದಾವೆ ಕಿತ್ತು ಬೇರೆ ಕಡೆ ಹಾಕಬೇಕು ನೋಡಿ ಫ್ರೆಂಡ್ಸ್ ಇದು ತುಂಬ ದಪ್ಪ ಅಂದರೆ ದಪ್ಪ ಬಿಡೋ ಅಂಥ ಒಂದು ಡೈರೆ ಗಿಡ ನಮ್ಮಿದರಲ್ಲಿ ಯಾವಾಗಾದ್ರೂ ಒಮ್ಮೆ ಫೋಟೋ ಇಕ್ಕಿದಾಗ ತೋರಿಸ್ತೀನಿ ನೋಡಿ ಪುದೀನ ಇದು ಕೂಡ ದಾಸವಾಳ ಕಡ್ಡಿಗಳು ಇದು ವೈಟ್ ಕಲರ್ ಮೀಡಿಯಮ್ ರೇಂಜ್ ಗಿಡ ಅಂತ ದಾಸವಾಳ ಕಡ್ಡಿ ಹಿಂದೆ ಕನಕಾಂಬ್ರ ಗಿಡ ಮತ್ತು ಕಾಣಿಸ್ತಾ ಇರ್ಬೋದು ನಿಮಗೆ ಒಂದೆಲಗಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಒಂದೆಲಗ ಮತ್ತೆ ಅದು ರೆಡ್ ಕಲರು ಅನ್ಗೋನಿಸೊಪ್ಪಿನ ಗಿಡ ಒಂದೆಲುಗ ಯೂಸಸ್ ಕೂಡ ತುಂಬಾ ಇರುತ್ತೆ ಮಕ್ಕಳಿಗೆ ಬುದ್ಧಿ ಚುರುಕಾಗೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ಓಕೆ ಫ್ರೆಂಡ್ಸ್ ಇಷ್ಟೇ ನಮ್ಮ ಪುಟ್ಟ ಗಾರ್ಡನಿಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟಾಗಿದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್